ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ವಾರದಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿ ತಂದು ಇನ್ನು ಮುಂದೆ ಬಹುರಾಷ್ಟ್ರೀಯ ಕಂಪನಿಗಳು ಫ್ಯೂಚರ್ ಟ್ರೇಡಿಂಗ್ ಮಾಡಬಹುದು ಲಕ್ಷಗಟ್ಟಲೆ ಟನ್ ಆಹಾರ ಪದಾರ್ಥಗಳನ್ನು ಇವತ್ತು ದಾಸ್ತಾನು ಮಾಡಬಹುದು ಅವರ ಮಾರುಕಟ್ಟೆಯಲ್ಲಿ ಅವರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ಮಾರಬಹುದು ಅಂತ ಹೇಳಿ ಒಂದು ತಿದ್ದುಪಡಿ ತರುವಂತ ಒಂದು ಸುಗ್ರೀವಾಜ್ಞೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಸುಗ್ರೀವಾಜ್ಞೆಗಳನ್ನು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿ ಅಗ್ರಿಕಲ್ಚರ್ ಮಿನಿಸ್ಟರ್ ಪ್ರೆಸ್ಸಿಗೆ ಮಾತಾಡ್ತಾ ಹೇಳ್ತಾರೆ ಈ ದೇಶಕ್ಕೆ 1947 ರಲ್ಲಿ ಸ್ವಾತಂತ್ರ್ಯ ಬಂತು ಆದರೆ ನಿಜವಾದ ರೈತರಿಗೆ ಸ್ವಾತಂತ್ರ್ಯವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ರೈತರು ತಮ್ಮ ಮಾಲನ್ನ ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು ಯಾವ ದರಕ್ಕಾದರೂ ಮಾರಾಟ ಮಾಡಬಹುದು ಆ ಮೂಲಕ ರೈತರು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೇವೆ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿ ಕೇಂದ್ರ ಏನು ಕೃಷಿ ಸಚಿವರು ಪತ್ರಿಕಾ ಗೋಷ್ಠಿಯಲ್ಲಿ ಮಾತಾಡಿದನ್ನ ನಾವು ನೋಡಿದೆವು ಇನ್ನು ಮುಂದೆ ಎಪಿಎಂಸಿಗಳು ನೀವು ಕೃಷಿ ಉತ್ಪನ್ನಗಳನ್ನು ತಗೊಂಡು ಹೋಗಬೇಕಾಗಿಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬರ್ತಾರೆ ಅವರು ಎಲ್ಲಿ ಬೇಕಾದರೂ ಖರೀದಿ ಮಾಡಬಹುದು ಯಾವ ದರಕ್ಕೆ ಬೇಕಾದರೂ ಖರೀದಿ ಮಾಡಬಹುದು ಖರೀದಿ ಮಾತ್ರ ಅಲ್ಲ ಅವರು ಯಾವ ರೇಟ್ಗೆ ಬೇಕಾದರೂ ಗ್ರಾಹಕರಿಗೆ ಮಾರಾಟ ಮಾಡಬಹುದು ಅನ್ನುವಂಥದ್ದನ್ನು ಈ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಅವರು ಹೇಳಿ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು ನಾಚಿಕೆಗೇಡಿನ ವಿಷಯ ರೈತರ ಹೆಸರಿನಲ್ಲೇ ರೈತರ ಬಾಯಿಗೆ ಮಣ್ಣು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ.